ಸೊ ಫೈನಲಿ ಸನ್ಸೆಟ್ ಆಗಿದೆ. ಇನ್ನೇನು ಹೊರಟ್ವಿ ಕೆರೆಗಡೆ ಕೆಫೆಗೆ. ಸೊ ಗಾಡಿಗಳೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ಮೂವ್ ಆಗೋದಕ್ಕೆ. ಏನು ಹೇಳಿ, ಬಂಡೆ ಮೇಲೆ ತಿರುಗಿಸ್ಕೊತ ಇದ್ದೀನಿ ಗಾಡಿನ. ಆ್ಯಕ್ಚುಲಿ ಇದೆಲ್ಲ ಲೇಔಟ್ ಅಂತೆ, ಲೇಔಟಲ್ಲಿ ಅಂದರೆ ಬಂಡೆ ಮೇಲೆ ಲೇಔಟ್ ಮಾಡೋರು ಇಲ್ಲಿ. ಈ ಥರ ಚೆನ್ನಾಗಿದೆ ಜಾಗ. ಕ್ರೇಸ್ ಇದೆ ಗುರು ಜಾಗ ಮಾತ್ರ ನೋಡಿ. ಇಲ್ಲೊಂದು ಮನೆ, ಜಾಸ್ತಿ ಮನೆಗಳೇ ಇಲ್ಲ ಈ ಲೇಔಟಲ್ಲಿ. ಇರೋದು ಬರೀ ಒಂದು 10-15 ಮನೆ ಇದೆ ಅಷ್ಟೆ ನೋಡಿ. ಹೆಂಗಿದೆ, ಸಾಕತ್ತಾಗಿದೆ ಮಾತ್ರ ಕ್ರೇಜಿ. ಸಿಕ್ಕಾಬಡೆ ಪ್ರೈವೇಟ್ ಆಗಿದೆ ಮಾತ್ರ ಜಾಗ ಇದು. ಲೈಟ್ ಹಾಕಣ ಒಂದು ಸ್ವಲ್ಪ, ಅದು ಇದು ತಿನ್ಕೊಂಡು ವಾಪಸ್ ಹೊಟ್ಬಿಡೋಣ ಬೆಂಗಳೂರಿಗೆ. ಇಲ್ಲ ಲೇಟ್ ಆಗ್ಬಿಡುತ್ತೆ ರಾತ್ರಿ. ಹಾಂ, ಜನ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಬ್ರೋ. ಹಂಗಂತ ಜಾಸ್ತಿ ಜನ ಆಗ್ಬಾರ್ದು, ಒಂದು ಸ್ವಲ್ಪ ಇರಬೇಕು. ಹಾಂ ಹೌದೌದು. ನಾವು ಹೋಗಿದ್ವಲ್ಲ ಆ ಬೆಟ್ಟ, ಆ ಬೆಟ್ಟ ಬಂದು ತೇರಳಿ ಬೆಟ್ಟ ಅಂತ. ಹೊಯ್ ಬಸ್ಸು ಗುರು, ಅದಕ್ಕೆ ಕಡೆ ನಾಯಿ ಮರಿ ಗೊತ್ತೇ ಆಗಲ್ಲ, ನಾಯಿ ಮರಿ ಓಡಾಡೋದು. ನೀವು ಕೂಡ ಬನ್ನಿ ಇಲ್ಲಿಗೆ, ಈ ಬೆಟ್ಟಕ್ಕೆ ಬಂದ್ಬಿಟ್ಟು ನೋಡಿ ಒಂದ್ಸಲಿ. ಲೈಕ್ ಚೆನ್ನಾಗಿದೆ ಸನ್ಸೆಟ್ಟು ಬಂದರೆ ನೀವು, ಸಖತ್ತಾಗಿರುತ್ತೆ. ಬಟ್ ರೋಡ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿಲ್ಲ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸೇಫ್ಟಿಯಾಗಿ ಗಾಡಿ ಓಡಿಸ್ಕೊಂಬನ್ನಿ. ಸುಮ್ಮನೆ ಬೇರೆಯವ್ರ ಊರಿಗೆ ಬಂದ್ಬಿಟ್ಟು ಸೈಕ್ ಮಾಡೋದಕ್ಕಿಂತ ಸೈಲೆಂಟಾಗಿ ಹೋಗ್ಬಿಡೋದು ವಾಸಿ ಆಗಬೇಕು ಅಲ್ವಾ. ಅಯ್ಯೋ ಆಗಲೇ ಬ್ಲಿಂಕ್ ಬೇರೆ ಬಂದ್ಬಿಡ್ತಲ್ಲಪ್ಪ, ಅಯ್ಯೋ ಆಗಲೇ ಬ್ಲಿಂಕ್ ಬೇರೆ ಬಂದ್ಬಿಟ್ಟೈತೆ. ಸೊ ಬೇಗ ಹಾಕ್ಸ್ಬೇಕು ಇವಾಗ, ಲೇಟ್ ಮಾಡಿದ್ರೆ ಒಂಥರ ಸೈಕದು. ಒಬ್ಬರು ಯಾರು ಗುರು ಇರು ಮಧ್ಯದ ರೋಡಲ್ಲಿ. ಓ ಹಿಮಾಲಯೋ ಹಿಮಾಲಯೋ ಹೋಗಯ್ಯೋ. ಇಲ್ಲಿ ಇತ್ತು ಗುರು ಇಂಡಿಯನ್ ಆಯಿಲ್ ಹಾಕ್ಸ್ಬೋದಿತ್ತು, ಬಟ್ ಸರ್ವಿಸ್ ರೋಡಿಗೆ ಹೋಗ್ಬೇಕು. ಅಯ್ಯೋ ಈ ಟಿಂಟ್ ವೈಸರ್ ಹಾಕೊಂಡ್ರೆ ಇದೊಂದು ಹಿಂಸೆ. ನೈಟ್ ಅಂತ ಗೊತ್ತೇ ಆಗಲ್ಲ ಗಾಡಿ ಓಡಿಸೋದಿಕ್ಕೆ. ಇಲ್ಲ ಗಾಗಲ್ಸ್ ಏನಾದ್ರೂ ತಗೋಬೇಕು ಅಂತ, ಗಾಗಲ್ಸ್ ತಗೊಂಡು ನೈಟ್ ಟೈಮಿಗೆ ಯೂಸ್ ಆಗುತ್ತೆ. ಎಲ್ಲಿಂದ ಅಲ್ಲಿಗೆ ಇಳಿತಾನೆ ಗುರು, ರೈಟಿಂದ ಲೆಫ್ಟಿಗೆ ಇಳಿತಾನೆ. ಅಲ್ಲ ನಿಲ್ಸ್ಬೇಕು ಅಂತ ಮುಂಚೆನೆ ಗೊತ್ತಾನೆ, ಮತ್ ಲೆಫ್ಟಲ್ಲಿ ಬಂದ್ಬಿಟ್ಟು ಲೆಫ್ಟಲ್ಲಿ ಹಾಕಕ್ಕೇನೋ, ರೈಟಿಂದ ಓವರ್ಟೇಕ್ ಮಾಡಿ ಹೋಗಿ ನಿಲ್ಸ್ಬೇಕು.
ಮತ್ತೆ ಅದು ಗುರು ಟೋಲು, ನಾನು ಬರ್ಬೇಕಾದ್ರೆ ಅದು ಟೋಲೇ ನೋಡಲಿಲ್ಲ. ಏನು ನಾನೇ ಅದು ರೋಡ್ ಗ್ರೇಡ್ ಕ್ರಾಸ್ ಮಾಡ್ಕೊಂಬಂದ್ಬಿಡಿದೀನ ಏನು ಗುರು? ಅಯ್ಯಪ್ಪ ಹೊಸಕೋಟೆ ಹೈವೇ ಹಲೋ. ಹಾ ಎಲ್ಲಿಗೋಗಿದ್ಯಾ? ನಾನು ಮುಂದೆ. ಸರಿ, ನಾವು ಅಂಕಿತ್ ಲೊಕೇಶನ್ ಕಳ್ಸೋ ನೋಡು, ಅಲ್ಲಿಗೆ ಬನ್ನಿ. ಹಾ ಸರಿ ಬ್ರೋ, ಓಕೆ. ಎಲ್ಲಿ ಹಿಂದೆ ಹಿಂದೆ ಬರಬೇಕಾ? ಹಿಂದೆ ಹಿಂದೆ ಜಾಸ್ತಿ ಹಿಂದೆನಾ? ಹಲೋ, ನೀವು ಓವರ್ಟೇಕ್ ಮಾಡಿದ್ವಲ್ಲ ನಮ್ಮನ್ನ ಪೆಟ್ರೋಲ್ ಬಂಕ್ ಲೆಫ್ಟ್ ಸೈಡ್. ಗೊತ್ತಿಲ್ಲ ಬ್ರೋ, ಕಳಿಸಿ. ಆಯ್ತು, ನಾನು ಆಲ್ಮೋಸ್ಟ್ ಒಂದು 10-15 kilometers ಮುಂದೆ ಬಂದ್ಬಿಟ್ಟಿದ್ದೀನಿ. ನಾವು ಬನ್ನಿ, ಮತ್ತೆ ನಾನು ತೀರಜ್ ಮತ್ತೆ ವಾಪಸ್ ಬಂದಿದ್ದೀವಿ ನಾವು. ಹೌದಾ? ಹೊಡ್ಕೊಂಡು ಹೋಗ್ತಿದ್ಯಾ? ಸರಿ ಬ್ರೋ, ಆಯ್ತು, ಓಕೆ, ಕಳಿಸಿ, ಬರ್ತೀನಿ. ಕಳ್ಸವ್ ನೋಡು ಆಲ್ರೆಡಿ. ಹೌದಾ? ಸರಿ, ಓಕೆ, ಬರ್ತೀನಿ. ಅದು ಶ್ರೀ ಅಂಕಲಮ್ಮ ರೆಸಿಡೆನ್ಸಿ ಅಂತ ಬರುತ್ತೆ ಒಂದ್ ಹತ್ರ ಮೂರು ದೊಡ್ಡದು. ಹಾ, ಅಲ್ಲೇ ಇದೀವಿ ನಾವು, ಅಲ್ಲಿಂದ ಸ್ವಲ್ಪ ಮುಂದೆ ಇದೀವಿ. ಓಕೆ. ಸೊ ಗೈಸ್, ಅಲ್ಲಿಂದ ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಗೋಪ್ರ ಆಫ್ ಆಗೋಯ್ತು. ಸೊ ಇವಾಗ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ಆನ್ ಮಾಡಿಕೊಂಡೆ. ಪೋಸ್ಟ್ ಮಾಡಿಬಿಡು, ಪೋಸ್ಟ್ ಮಾಡಿಬಿಡು, ಅದು ಮಾಡ್ಬೋದು ಹಂಗೂ. ಆಗುತ್ತೆ ಇವತ್ತಾಗುತ್ತೆ. ಯಾ ಯಾ. ಸೊ ಟೀ ಎಲ್ಲ ಕುಡ್ದಾಯ್ತು. ಹ್ಞೂ, ಹಂಗೆ ಒಂಚೂರು ಫಾಲೋ ಮಾಡಿಬಿಡ್ರಿ. ಎಷ್ಟಿದೆ ಇವಾಗ? 12.9K ಇದೆಯಾ? ಓಕೆ, ಆಗುತ್ತೆ ಇನ್ನೊಂದು 2 ಡೇಸಲ್ಲಿ. ಸೊ ಇನ್ನೂ ಅವಾಗಲೇನು ಹೇಳ್ತಿದ್ದೆ, ಟೀ ಕುಡಿದು ಇನ್ನೇನು ಓಟಿದ್ದೀವಿ. ಇನ್ನೇನು ಇಬ್ಬರು ಎಲ್ಲಿಗೆ ನೆಕ್ಸ್ಟು? ಹೊಸಕೋಟೆ ಟೋಲಾ? ಓಕೆ ಓಕೆ ಓಕೆ. ಸೊ ಫುಲ್ ಅರ್ಜೆಂಟಲ್ಲಿ ಇದ್ದೀವಿ ಇವಾಗ. ಸೊ ಇನ್ನೇನು ಓಡೋಣ ಅಂತ ಎಲ್ಲರೂ ಕೂಡ ಗೇರ್ ಸಪ್ ಹಾಕ್ಕೊಂಡು. ಬ್ರೋ, ಇಲ್ಲಿಂದ 50 kilometers ತಾನೆ? ಏನೊಂದು 45 minutes? 30 minutes. ಆರಾಮಾಗಿ 110-100 ಕ್ರೂಸ್ ಮಾಡ್ಕೊಂಡ್ರೆ ಬೇಗ ರೀಚ್ ಆಗಿಬಿಡ್ತೀವಿ. ಸೊ ಓಕೆ, ಇನ್ನು ಹೊಸಕೋಟೆಗೆ ಹೋದ್ಮೇಲೆ ಸಿಗ್ತೀನಿ ನಾನು. ಸೊ ಇವಾಗ ಬ್ಯಾಟ್ರಿ ಮತ್ತೆ ರಿಟರ್ನ್ ಅವ್ರಿಗೆ ಬಿಚ್ಚಿಕೊಡ್ಬೇಕು. ನಂದು ಇಂಡೂರ ಬ್ಯಾಟ್ರಿ ಬ್ಲಾಸ್ಟ್ ಆಗಿಬಿಟ್ಟೈತೆ, ಅಂದರೆ ಹೊಗೆ ಹಾಕೊಂಬಿಟ್ಟೈತೆ. ಹ್ಞೂ, ಸುಮ್ಮನೆ ಇರಲಿ ಅಂತ ಒಂದು ಮಾಮೂಲಿ ಗೋಪುರದಿತ್ತು, ಇದೊಂದು ಇಂಡೂರ ತೊಗೊಂಡು. ಹಾಂ ಹಾಂ. ಸೊ ಇನ್ನೇನು, ಅದೇ ಹೋಗೋಣ ಹೊಸಕೋಟೆಗೆ. ಅಥವಾ ಹೊಸಕೋಟೆನಾ? ಹಾಂ, ಹೊಸಕೋಟೆನೆ. ಟೋಲ್ ಹತ್ರಕ್ಕೋಣ, ಅಲ್ಲಿ ಹೋಗ್ಬಿಟ್ಟು ಅಕ್ಷರದಿಂದ ಬಿರಿಯಾನಿ ಬಿರಿಯಾನಿ ತಿನ್ನೋಣ, ಆಮೇಲೆ ಮನೆಗೆ ಹೋಗೋಣ. ನಾಳೆ ಬೆಳಿಗ್ಗೆ ಬ್ಲಾಗ್ ಎಡಿಟ್ ಮಾಡೋಣ. ನಾಳೆ ಮಧ್ಯಾಹ್ನ ಮತ್ತೆ ಪ್ಲಾನ್ ಆದರೆ ಕನಕಪುರ ರೈಡ್ ಹೋಗೋಣ, ಮತ್ತೆ ಸಂಜೆ ಬಂದು ಮನೇಲಿ ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಎಡಿಟ್ ಮಾಡೋಣ. ಸೊ ರೊಟೀನ್ಸ್.